ಜಮ್ಮು ಮತ್ತು ಕಾಶ್ಮೀರದ ಚುನಾವಣಾ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ನ್ಯಾಷನಲ್ ಕಾನ್ಫರೆನ್ಸಿನ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಇವತ್ತು ಘೋಷಣೆಯನ್ನು ಮಾಡಿ ಅದನ್ನು ಪ್ರಕಟ ಮಾಡಿದೆ ಕಾಂಗ್ರೆಸ್ ಇವತ್ತು ದೇಶದ ಜನರಿಗೆ ಉತ್ತರಿಸಬೇಕು ನ್ಯಾಷನಲ್ ಕಾಂಗ್ ನ್ಯಾಷನಲ್ ಕಾನ್ಫರೆನ್ಸಿನ ಜೊತೆಗೆ ಚುನಾವಣೆ ಹೊಂದಾಣಿಕೆಯನ್ನು ನೀವು ಮಾಡಿದ್ದರಿಂದ ಮುನ್ನೂರ ಎಪ್ಪತ್ತನೇ ವಿಧಿಯ ಬಗ್ಗೆ ನಿಮ್ಮ ನಿಲುವೇನು ನ್ಯಾಷನಲ್ ಕಾನ್ಫರೆನ್ಸ್ ತನ್ನ ಪ್ರಣಾಳಿಕೆಯಲ್ಲಿ ಈಗಾಗಲೇ ಹೇಳಿದೆ ನಾವು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಮರು ಜಾರಿ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಇವತ್ತು ಸ್ಪಷ್ಟ ಮಾಡಬೇಕು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಮರುಜಾರಿ ಮಾಡಲಿಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ದೇಶದಲ್ಲಿ ಎರಡು ಕಾನೂನನ್ನು ತರಲಿಕ್ಕೆ ಮತ್ತೊಮ್ಮೆ ನೀವು ಸಿದ್ಧತೆಯನ್ನು ಮಾಡಲಿಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ದೇಶದಲ್ಲಿ ಎರಡು ಧ್ವಜವನ್ನು ಮಾಡಲಿಕ್ಕೆ ನೀವು ಒಪ್ಪಿಗೆಯನ್ನು ಕೊಟ್ಟಿದ್ದೀರಾ ಕೇವಲ ಚುನಾವಣೆ ಹೊಂದಾಣಿಕೆ ಅಲ್ಲ ಇದು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಭಾರತೀಯ ಜನತಾ ಪಾರ್ಟಿ ರದ್ದು ಮಾಡಿದ ನಂತರ ಇವತ್ತದನ್ನು ಮರುಜಾರಿ ಮಾಡಬೇಕು ಅಂತೇಳಿ ಒಂದು ರಾಜಕೀಯ ಪಕ್ಷ ನ್ಯಾಷನಲ್ ಕಾನ್ಫರೆನ್ಸ್ ಹೇಳಿದ ನಂತರ ಆ ಪಕ್ಷದ ಜೊತೆಗೆ ನೀವು ಹೊಂದಾಣಿಕೆಯನ್ನು ಮಾಡ್ಕೊಳ್ತೀರಿ ಅಂತಂದರೆ ದೇಶದ ಜನರ ಹಲವು ಪ್ರಶ್ನೆಗಳಿಗೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಉತ್ತರವನ್ನು ಇವತ್ತು ಕೊಡಬೇಕಾಗಿದೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡಿದ್ದರ ಪರಿಣಾಮವಾಗಿ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಬಾರಿಗೆ ಅಲ್ಲಿ ಮೀಸಲಾತಿಗಳು ಆರಂಭ ಆಯಿತು ಹಾಗಾದರೆ ಜಮ್ಮು ಕಾಶ್ಮೀರದಲ್ಲಿ ಮೀಸಲಾತಿಗೆ ನಿಮ್ಮದು ವಿರೋಧ ಇದೆಯಾ ಮೀಸಲಾತಿಯನ್ನು ನೀವು ವಿರೋಧಿಸ್ತೀರಾ ಇದೆಲ್ಲ ಪ್ರಶ್ನೆಗಳಿಗೆ ಇವತ್ತು ಕಾಂಗ್ರೆಸ್ ಉತ್ತರವನ್ನು ಕೊಡಲೇಬೇಕಾಗಿದೆ ದೇಶದ ಜನರಿಗೆ ಚುನಾವಣೆ ಬಂದಾಗ ಯಾರು ಬೇಕಾದರೂ ಕೂಡ ನನ್ನ ಮಿತ್ರ ಪಕ್ಷ ಆಗ್ಬೋದು ಅಂತ ಅಂದ್ಕೊಂಡು ದೇಶದ ಹಿತಾಸಕ್ತಿಯನ್ನು ಕಾಂಗ್ರೆಸ್ ಮರೆತಿದೆ ಇಲ್ಲಿಯ ತನಕ ಅಲ್ಲಿರುವಂಥ ಸೈನಿಕರಿಗೆ ಕಲ್ಲು ತೂರಾಟವನ್ನು ಆಗಾರೆ ಕಾಂಗ್ರೆಸ್ ಸಮರ್ಥಿಸ್ಕೊಳ್ಳುತ್ತಾ ಅಲ್ಲಿರುವಂಥ ಯುವಕರ ಕೈಗೆ ಕಲ್ಲನ್ನು ಬಿಟ್ಟು ಲ್ಯಾಪ್ಟಾಪನ್ನು ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರದಲ್ಲಿ ನೀವು ಮತ್ತೊಮ್ಮೆ ಕಲ್ಲು ತೂರಾಟಕ್ಕೆ ಕಾಂಗ್ರೆಸ್ ಅವಕಾಶವನ್ನು ಆಗಾರೆ ಕೊಡುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಕಾಂಗ್ರೆಸ್ ಉತ್ತರವನ್ನು ಕೊಡಬೇಕು ಯಾವ ವಿಚಾರಧಾರೆಯಿಂದ ನ್ಯಾಷನಲ್ ಕಾನ್ಫರೆನ್ಸಿನ ಜೊತೆಗೆ ನೀವು ಹೊಂದಾಣಿಕೆಯನ್ನು ಮಾಡ್ತಿದ್ದೀರಿ ಇದು ದೇಶದ ಜನರಿಗೆ ಇವತ್ತು ಗೊತ್ತಾಗಬೇಕಾಗಿದೆ ಇದಕ್ಕೆ ಸ್ಥಳೀಯ ಕಾಂಗ್ರೆಸ್ಸಿಂದ ಹಿಡಿದು ದೇಶದ ಎಲ್ಲ ಕಾಂಗ್ರೆಸ್ಸಿನ ನಾಯಕರು ದೇಶದ ಜನರಿಗೆ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾನು ಮತ್ತೆ ಮತ್ತೆ ಆಗ್ರಹಿಸ್ತೇನೆ ಕೊನೆಯದಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹದಗೆಟ್ಟಿರುವಂಥದ್ದು ಪೊಲೀಸರ ಬಗ್ಗೆನೇ ಭಯ ಇಲ್ಲದಂಥ ಒಂದು ವಾತಾವರಣ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ನಿರ್ಮಾಣ ಆಗಿದೆ ಕೊಲೆ ಸುಲಿಗೆ ರೇಪುಗಳು ದಿನನಿತ್ಯ ಜಾಸ್ತಿ ಆಗ್ತಾ ಇದೆ ನಿನ್ನೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಅಮಲು ಪದಾರ್ಥವನ್ನು ಡ್ರಗ್ಸ್ ಅನ್ನು ಕೊಟ್ಟು ಯುವತಿಯ ಮೇಲೆ ಅತ್ಯಾಚಾರವನ್ನು ಮಾಡಿರುವಂಥ ಪ್ರಕರಣ ಅತ್ಯಂತ ಖಂಡನೀಯವಾದಂಥ ಪೈಶಾಚಿಕವಾದಂಥ ಕೃತ್ಯ ಇದು ಆ ಯುವಕರ ಕೈಗೆ ಡ್ರಗ್ಸ್ ಹೇಗೆ ತಲುಪಿದೆ ಆ ಯುವಕರ ಕೈಗೆ ಅಮಲು ಪದಾರ್ಥಗಳು ಹೇಗೆ ತಲುಪ್ತು ಇದರ ಹಿಂದೆ ಯಾವ ಕೈವಾಡಗಳಿದೆ ಹುಬ್ಬಳ್ಳಿಯ ಘಟನೆಗಳು ನಡೆದಾಗ ಲವ್ ಜಿಯಾದ ಅಂತ ಅಂದಾಗ ಅದನ್ನು ಮುಖ್ಯ ಮುಖ್ಯಮಂತ್ರಿಗಳಾದಿಯಾಗಿ ಗೃಹ ಸಚಿವರು ಅದನ್ನು ಅಲ್ಲಗಳೆದಿದ್ರು ಯುವತ ಯುವತಿಯನ್ನು ಡ್ರಗ್ಸನ್ನು ಕೊಟ್ಟು ಅಮಲು ಪದಾರ್ಥವನ್ನು ಕೊಟ್ಟು ಅಪಹರಣ ಮಾಡಿ ಅತ್ಯಾಚಾರವನ್ನು ಮಾಡುವುದರ ಹಿಂದೆ ಯಾವ ಶಕ್ತಿಯೇ ಅಡಗಿದೆ ಇದನ್ನು ಸರ್ಕಾರ ಬಹಿರಂಗ ಮಾಡಬೇಕು ಜಿಲ್ಲಾಡಳಿತ ಬಹಿರಂಗ ಮಾಡಬೇಕು ಇದರ ಹಿಂದಿರುವಂಥ ಎಲ್ಲ ಶಕ್ತಿಗಳ ಶಕ್ತಿಗಳ ವಿರುದ್ಧ ಪೊಲೀಸ್ ಇಲಾಖೆ ಹುಟ್ಟಡಗಿಸಬೇಕು ಅನ್ನುವಂಥದ್ದನ್ನು ಕೂಡ ನಾನು ಆಗ್ರಹಿಸ್ತೇನೆ ಡ್ರಗ್ ಮಾಫಿಯಾಗಳು ಬೆಳೀತಾ ಇರುವಂಥ ಈ ಸಂದರ್ಭದಲ್ಲಿ ಜಿಹಾದಿ ಮಾನಸಿಕತೆಗಳು ವಿಸ್ತರಿಸ್ ವಿಸ್ತಾರಗೊಳ್ತಾ ಇರುವಂಥ ಸಂದರ್ಭದಲ್ಲಿ ರಾಜಕೀಯ ಮೇಲಾಟವನ್ನು ಬಿಟ್ಟು ಹೆಣ್ಣು ಮಕ್ಕಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಅನ್ನೋದನ್ನು ನಾನು ಆಗ್ರಹಿಸ್ತೇನೆ ಆ ಸಂತ್ರಸ್ತೆಗೆ ಹೆಚ್ಚಿನ ಚಿಕಿತ್ಸೆಯನ್ನು ಸರ್ಕಾರ ವೆಚ್ಚದಲ್ಲಿ ಬರೆಸಬೇಕು ಆಕೆಗೆ ಧೈರ್ಯವನ್ನು ಕೊಡಬೇಕು ಆ ಕುಟುಂಬಕ್ಕೆ ಭದ್ರತೆಯನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಥ್ಯಾಂಕ್ ಯು ಸರ್ ಮುಖ್ಯಮಂತ್ರಿಗಳ ಆದ್ಯತೆ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವರು ಕುರ್ಚಿ ಉಳಿಸ್ಕೊಳ್ಳೋದೇ ಆದ್ಯತೆ ಅಂತಂದರೆ ಮಾಡ್ಲಿಕ್ಕೆ ಆಗಲ್ಲ ಇಂಥ ಒಂದು ಪ್ರಕರಣ ಕರ್ನಾಟಕದಲ್ಲಿ ದಿನನಿತ್ಯ ನಡೀತಾ ಇರಬೇಕಾದ್ರೆ ಜನ ಭಯಭೀತರಾಗಿರುವಂಥ ಸಂದರ್ಭದಲ್ಲಿ ರಾಜ್ಯದ ಜನರಿಗೆ ರಾಜ್ಯದ ಹೆಣ್ಣು ಮಕ್ಕಳಿಗೆ ಧೈರ್ಯವನ್ನು ಕೊಡೋದ್ರ ಜೊತೆಯಲ್ಲಿ ಕ್ರಿಮಿನಲ್ಗಳಿಗೆ ಎಚ್ಚರಿಕೆಯನ್ನು ಕೂಡ ಒಬ್ಬ ಮುಖ್ಯಮಂತ್ರಿ ಒಂದು ಸರ್ಕಾರ ಕೊಡಬೇಕಾಗಿತ್ತು ಕ್ರಿಮಿನಲ್ಗಳಿಗೂ ಎಚ್ಚರಿಕೆಯನ್ನು ಸರ್ಕಾರ ಕೊಡೋದಿಲ್ಲ ಅಂತಂದರೆ ಸರ್ಕಾರದ ಮೌನ ಯಾವ ಸಂದೇಶವನ್ನು ಕೊಡುತ್ತೆ ಅದಕ್ಕೆ ನಾನು ಹೇಳಿದ್ದು ಪೊಲೀಸರ ಬಗ್ಗೆ ಕ್ರಿಮಿನಲ್ಗಳಿಗೆ ಭಯ ಇಲ್ಲದಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಅಂತ